ಎಲ್ರಿಗೂ ನಮಸ್ಕಾರಗಳು. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೆಕೆಂಡ್ ಬಿ ಎ ಆಪ್ಷನ್ ಕನ್ನಡ, ದ್ವಿತೀಯ ಬಿ ಎ ಐಚ್ಛಿಕ ಕನ್ನಡದ ಸಾಹಿತ್ಯ ಧ್ವನಿ ಪಠ್ಯ ಪುಸ್ತಕದಲ್ಲಿ ದೀರ್ಘ ಪಠ್ಯ ಏನಿದೆ, ನಲಚರಿತ್ರೆಯ ಭಾಗ. ಈ ಭಾಗದ ಕೆಲವಾರು ಪದ್ಯಗಳನ್ನು ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಈ ತರಗತಿಯಲ್ಲಿ ಅದೇ ಭಾಗವನ್ನು ಮುಂದುವರಿಸ್ತಾ ಇದ್ದೇನೆ. ಅದಕ್ಕೆ ಪೂರ್ವಭಾವಿಯಾಗಿ ಕಳೆದ ತರಗತಿಯಲ್ಲಿ ನಾವು ಗಮನಿಸಿರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ಮತ್ತೆ ಪುನರಾವಲೋಕನ ಮಾಡಿಕೊಳ್ಳಬೇಕು. ಸೊ ವಿದರ್ಭ ನಗರದ ದೊರೆಯಾಗಿರ್ತಕ್ಕಂಥ ಭೀಮನೃಪಾಲಕ, ಅವನಿಗೆ ಎಲ್ಲ ಸಕಲ ಐಶ್ವರ್ಯಗಳು ಇದ್ದವು, ಎಲ್ಲ ಗುಣಗಳು ಅವನಲ್ಲಿದ್ದವು. ವೀರ್ಯ ವಿತರಣಾದಂಥ ಚಾತುರ್ಯದ ಧೈರ್ಯಶಾಲಿಯಾಗಿದ್ದ. ಸೊ ಈ ರೀತಿ ಎಲ್ಲವೂ ಇದ್ದರೂ ಸಹ ಪುತ್ರ ಸಂತಾನ ಅನ್ನೋದು ಇರದೇ ಇರತಕ್ಕಂಥ ಒಂದು ಕೊರತೆ ಅವನನ್ನು ಕಾಡ್ತಾ ಇತ್ತು. ಸೊ ಆ ಕೊರಗಿನಲ್ಲಿರ್ತಕ್ಕಂತಹ ಭೀಮ ನೃಪಾಲಕನ ಸಭೆಗೆ ದಮಾಕ್ಯ ಮುನಿಗಳು ಬರ್ತಕ್ಕಂಥದ್ದು. ಆ ಮುನಿಗಳ ಸಲಹೆ ಮೇರೆಗೆ ಏನೋ ಪುತ್ರಕಾಮೇಷ್ಠಿ ಆಗಮನ ಮಾಡಬೇಕು, ಅದರಿಂದ ನಿನಗೆ ಪುತ್ರ ಲಾಭ ಸಿಗುತ್ತದೆ ಅನ್ನುವಂಥ ಮಾತನ್ನು ದಮನಾಕ್ಯ ಮುನಿಗಳು ಏನು ಹೇಳ್ತಾರೋ, ಸೊ ಅವರ ಮಾತಿನಂತೆ ಅವರ ಹಿರಿತನದಲ್ಲಿ ಶುಭ ಲಗ್ನ ಶುಭ ಮುಹೂರ್ತದಲ್ಲಿ ಯಾಗವನ್ನು ಪೂರೈಸ್ತಾನೆ. ತತ್ಫಲವಾಗಿ ಅರಸನಾಗಿರ್ತಕ್ಕಂಥ ಭೀಮ ನೃಪಾಲನ ಹೆಂಡತಿ ಗರ್ಭವತಿ ಆಗ್ತಾಳೆ. ಮಂಗಳಕರ ಸುಲಗ್ನ ಸುತಾರೆಯ ಸಮಯದಲ್ಲಿ ಆ ನೃಪನಾರಸಿ ಅರ್ಥಾತ್ ಭೀಮ ನೃಪಾಲನ ಹೆಂಡತಿ ಎಂದಾಳೆ ಒಬ್ಬ ತನುಜೆಗೆ ತನುಜೆಯನ್ನು ಹೆರ್ತಾಳೆ, ಅರ್ಥಾತ್ ಒಬ್ಬ ಆಕೆ ಹೆಣ್ಣನ್ನು ಹೆರ್ತಾಳೆ. ಹೆಣ್ಣು ಮಗುವನ್ನು ಸ್ವತ್ರೂಪಿಯಾಗಿ ಬೆಳೆಯುತ್ತಾ ಇರತಕ್ಕಂಥ ಹೆಣ್ಣು ಮಗನ ಮಗು ಹೆತ್ತಿದ್ದಾಳೆ ಅನ್ನುವಂಥ ಸುದ್ದಿಯನ್ನು ಕೇಳಿ ಅಮರದುಂಬಿಗಳು ಮೊಳಗಿತು, ಇಡೀ ಭೂಮಿಯೇ ಸಂಭ್ರಮವನ್ನು ಪಟ್ಟಿತು. ಆ ವಿದರ್ಭ ನಗರದ ಪುರಜನರು ಏನಿದ್ದಾರೆ ಅವರು ನಲಿದು ಕುಣಿದು ಸಂತೋಷವನ್ನು ಪಟ್ಟರು. ಅಂತಹ ಸಮಯದಲ್ಲಿ ಭೀಮನೃಪಾಲಕ ದಮನಾಕ್ಯ ಮುನಿಗಳನ್ನೇ ಅಭಿನಮಿಸಿ ಕೇಳ್ತಾನೆ, ತನ್ನ ಹುಟ್ಟಿದಂಥ ಮಗು ಏನಿದೆ ಆ ಮಗುವಿಗೆ ಒಂದು ಒಳ್ಳೆಯ ಹೆಸರನ್ನು ತಾವು ಸೂಚಿಸಬೇಕು ಅಂತೇಳಿ. ಕಮಲಮುಖಿಯಾಗಿರ್ತಕ್ಕಂಥ ಆ ಹೆಣ್ಣಿಗೆ ದಮಯಂತಿ ಅನ್ನುವಂತಹ ಹೆಸರನ್ನು ಸೂಚಿಸಿರ್ತಕ್ಕಂತಹ ದಮನಾಕ್ಯ ಮುನಿಗಳು ಆ ಮಗುವಿಗೆ ಆ ಹೆಸರನ್ನು ಸೂಚಿಸಿ ಅಲ್ಲಿಂದ ಹೊರಟು ತನ್ನ ಆಶ್ರಮದ ಕಡೆಗೆ ಸಾಗ್ತಾರೆ. ಸೊ ಈ ರೀತಿ ಇರಬೇಕಾದ್ರೆ ಮುಂದೆ ಏನಾಗ್ತದೆ ಅನ್ನೋದನ್ನು ಮುಂದಿನ ಪದ್ಯಗಳಲ್ಲಿ ಗಮನಿಸ್ಕೊಳ್ಬೇಕು. ಪದ್ಯ 18ನೇ ಪದ್ಯ. ಗುಣದೊಳಗೆ ಶೀಲದಲ್ಲಿ ಮಾತಿನ ಬಣಿತಿಯಲ್ಲಿ ಗಾಂಭೀರ್ಯದಲ್ಲಿ ವಿತರಣದಲ್ಲಿ ಅನುಪಮ ವಿದ್ಯೆಯಲ್ಲಿ ಗುರು ದೈವಭಕ್ತಿಯಲ್ಲಿ ಪ್ರಣಿತಿಸಲು ಸರ್ವಾಣಿ ರತಿಯರಿ ಗಿಣ ಎನಿಪ ಸುಂದರಿಗೆ ಮಿಕ್ಕಿನ ಬಣಗು ಸತಿಯರು ಸರಿಯೇ ಲೋಕದೊಳೆಂದ ನಾಮುನಿಪ. ಆ ಮಗು ಯಾವ ರೀತಿ ಸ್ಫುರದ್ರೂಪಿಯಾಗಿ ಬೆಳೆಯುತ್ತಾ ಇದೆ, ಆ ಹೆಣ್ಣು ಹೇಗಿದ್ಲು ಅನ್ನೋದನ್ನು ಈ ಪದ್ಯದಲ್ಲಿ ಕವಿ ಕನಕದಾಸರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಗುಣದೊಳಗೆ ಆ ಹೆಣ್ಣು ಮಗು ಬೆಳೆಯುತ್ತಾನೆ, ಒಳ್ಳೆಯ ಗುಣವತಿಯಾದಲು ಒಳ್ಳೆಯ ಶೀಲವತಿಯಾದಲು ಶೀಲದಲ್ಲಿ ಮಾತಿನ ಬಣಿತಿಯಲ್ಲಿ ಔಚಿತ್ಯವರೆತು ಮಾತಾಡ್ತಕ್ಕಂಥ ಗುಣವನ್ನು ಕಲಿತುಕೊಂಡವು. ಮಾತಿನ ಬಣಿತಿಯಲ್ಲಿ ಗಾಂಭೀರ್ಯದಲ್ಲಿ ಆಕೆಯ ನಡತೆ ಏನಿದೆ ಅದು ಗಂಭೀರವಾಗಿರ್ತಕ್ಕಂಥ ನಡತೆಯಾಗಿ ವಿತರಣದಲ್ಲಿ ಅನುಪಮ ವಿದ್ಯೆಯಲ್ಲಿ ಗುರುದೈವ ಭಕ್ತಿಯಲ್ಲಿ ವಿತರಣ ಗುಣ ಅರ್ಥಾತ್ ದಾನ ಗುಣ ಏನಿದೆ ಆ ತಂದೆಗೆ ಇರ್ತಕ್ಕಂತಹ ದಾನ ಗುಣ ಏನಿದೆ ಅದೇ ಗುಣವನ್ನು ಸಹ ರಕ್ತಗತವಾಗಿ ಆಕೆಗೆ ಬಂದೋದಾಗಿತ್ತು. ವಿಶೇಷವಾಗಿರ್ತಕ್ಕಂಥ ಅನುಪಮವಾದಂಥ ಉಪಮಾತೀತವಾದಂಥ ವಿದ್ಯೆಯನ್ನು ಆಕೆ ಕಲಿಯುತ್ತಾಳೆ.
ಅದರ ಫಲವಾಗಿ ಗುರುಭಕ್ತಿ ದೈವಭಕ್ತಿ ಅನ್ನೋದು ಆಕೆಯಲ್ಲಿ ಅಚಲವಾಗಿ ನೆಲೆ ನಿಂತಿದೆ. ಪ್ರಣಿತಿಸಲು ಸರ್ವಾಣಿ ರತಿಯರಿಗೆ ಎಣಿಪ ಗೆಣೆಯಣಿಪ ಸುಂದರಿ. ಪ್ರಣಿತಿಸಲು ಸರಿಯಾಗಿ ಯೋಚನೆ ಮಾಡಿದರೆ ಈ ಮಗುವನ್ನು ಯಾರಿಗೆ ಹೋಲಿಕೆ ಮಾಡಬೇಕು ಅಂತ ಹೇಳಿದರೆ ಸರ್ವಾಣಿ ವಾಣಿ ಏನಿದ್ದಾಳೆ ಆ ವಾಣಿ ರತಿ ಮನ್ಮಥನ ಹೆಂಡತಿಯಾಗಿರ್ತಕ್ಕಂಥ ರತಿಗೆ ರತಿಯರಿಗೆ ಎಣೆಯನಿಪ ಆ ರೀತಿ ಸರ್ವಾಣಿ ರಾಣಿಯರಿಗೆ ಸರ್ವಾಣಿ ರತಿಯರಿಗೆ ಸಮಾನವಾಗತಕ್ಕಂಥ ಸುಂದರ ರೂಪ ಆಕೆ ಎಂದು ಹಾಕಿತ್ತು. ಅಂತಹ ಸುಂದರಿಗೆ ಸರ್ವಾಣಿ ರತಿಯರಿಗೆ ಎಣೆಯನಿಪ ಸುಂದರಿಗೆ ಮಿಕ್ಕಿನ ಬಣಗು ಸತಿಯರು ಸರಿಯೇ. ಸೊ ಭೂಲೋಕದಲ್ಲಿ ದೇವಲೋಕದಲ್ಲಿರ್ತಕ್ಕಂಥ ಆ ವಾಣಿ ಏನಿದ್ದಾಳೆ ಅಪ್ರತಿಮ ಸುಂದರಿಯಾಗಿರ್ತಕ್ಕಂಥ ರತಿ ಏನಿದ್ದಾಳೆ ಆ ರೀತಿಯ ಸೌಂದರ್ಯವನ್ನು ಪಡೆಯಿತು ಬೆಳೆಯುತ್ತಾ ಇದ್ದಾಳೆ ಈ ದಮಯಂತಿ. ಹಾಗಿರುವಾಗ ಭೂಲೋಕದಲ್ಲಿರ್ತಕ್ಕಂಥ ಇತರ ಬಣಗು ಸತಿಯರು ಭೂಲೋಕದಲ್ಲಿರ್ತಕ್ಕಂಥ ಮಿಕ್ಕಿನ ಬಣಗು ಸತಿಯರು ಈ ಭೂಲೋಕದಲ್ಲಿ ಅವಳಿಂದ ಹೊರತಾಗಿರ್ತಕ್ಕಂಥ ಸತಿಯರಿದ್ದಾರೆ ಅವರೆಲ್ಲ ಬಣಗು ಸತಿಯರು. ಅವರೆಲ್ಲ ಒಂದರ್ಥದಲ್ಲಿ ನಿಷ್ಪ್ರಯೋಜಕವಾಗಿರ್ತಕ್ಕಂಥವ್ರು. ಅರ್ಥಾತ್ ಯಾವುದೇ ಆ ರೂಪವನ್ನು ಇವಳಲ್ಲಿ ಕಾಣಲಿಕ್ಕೆ ಇವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಿಕ್ಕಿನ ಬಣಗು ಸತಿಯರು ಸರಿ ಅವಳಿಗೆ ಈ ಭೂಲೋಕದಲ್ಲಿರ್ತಕ್ಕಂಥ ಸತಿಯರು ಯಾರೂ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ದೇವಲೋಕದ ಶರ್ವಾಣಿ ದೈವಲೋಕದ ವಾಣಿ ಸತಿಯರಿಗೆ ಸಮಾನವಾಗಿರ್ತಕ್ಕಂಥ ರೂಪ ಆಕೆಯದಾಗಿತ್ತು. ಲೋಕದವರಿಂದ ನಾನು ಆ ರೀತಿ ಸ್ಫುರದ್ರೂಪಿಯಾಗಿ ಆಕೆ ಬೆಳೆಯುತ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನು ಮುನಿಪ ಅರ್ಥಾತ್ ರೋಮಶನ ಮಹರ್ಷಿ ಏನಿದ್ದಾರೆ ಅವರು ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ಧರ್ಮರಾಯರು. ಈಗ ದಮನಾಖ್ಯ ಮುನಿಗಳ ದಯೆಯಿಂದಾಗಿ ಭೀಮನೃಪಾಲಕನೇ ಮಗು ಎತ್ತಿತ್ತು ಅನ್ನೋದನ್ನು ಹೇಳಿ ದಮನಾಖ್ಯ ಮುನಿಗಳು ಹೊರಟು ಹೋಗಿದ್ದಾರೆ. ಸೊ ಈ ಕಥೆಯನ್ನು ಹೇಳಿರ್ತಕ್ಕಂಥವರು ರೋಮಶನ ಮಹರ್ಷಿಗಳು ದೇವಲೋಕದ ಮಹರ್ಷಿಗಳು. ಅದೇ ರೀತಿಯಲ್ಲಿ ಆಕೆ ಯಾವ ರೀತಿಯ ಸುಂದರಿಯಾಗಿ ಬೆಳೆಯುತ್ತಾ ಇದ್ದರು ಅನ್ನುವಂಥ ವಿಚಾರವನ್ನು ಸಹ ಈ ರೋಮಶನ ಮಹರ್ಷಿಗಳೇ ಆಕೆಗೆ ಅರ್ಥಾತ್ ಧರ್ಮರಾಯನಿಗೆ ಇಲ್ಲಿ ಹೇಳಿದರು. ಮುಂದಕ್ಕೆ ಏನಾಗ್ತದೆ ಕೇಳು ಪಾಂಡುತನಯ. ಭೀಮನೃಪಾಲ ನೋಳಗದಲ್ಲಿ ಧರಣಿ ಪಾಲಕ ಚರಿತ ಪ್ರಸಂಗದೊಳಿರಲು ನರನೃಪನ ಶೀಲವನು ಸೌಂದರ್ಯ ವಿಭವ ವಿಶಾಲಮತಿ ಲಾವಣ್ಯ ರೂಪ ಗುಣಾಳಿಗಳ ವಿಸ್ತರಿಸಿ ಕೊಂಡಾಡಿದರು ಕವಿಜನರು. ಕೇಳು ಪಾಂಡವತನಯ. ಓ ಪಾಂಡವತನಯ ಇರತಕ್ಕಂಥ ಧರ್ಮರಾಯನೇ ಮುಂದಕ್ಕೆ ಏನಾಯಿತು ಅನ್ನೋದನ್ನು ಕತೆ ಹೇಳ್ತಾ ಇದ್ದೇನೆ ಕೇಳು ಅಂಥೇಳಿ ರೋಮಶ ಮಹರ್ಷಿಗಳು ಇವರಿಗೆ ಯಾರಿಗೆ ಧರ್ಮರಾಯನಿಗೆ ಹೇಳ್ತಾ ಇದ್ದಾರೆ. ಭೀಮನೃಪಾಲ ನೋಳಗದಲ್ಲಿ ಒಂದು ದಿವಸ ಭೀಮನೃಪಾಲನು ವಿದರ್ಭ ನಗರದ ಹೃದಯ ಇರ್ತಕ್ಕಂಥ ಭೀಮನೃಪಾಲನು ಓಲಗದಲ್ಲಿ ಓಲಗ ಅಂದರೆ ಸಭೆಯಲ್ಲಿ ಸಭಾಸ್ಥಾನದಲ್ಲಿ ಕುಳಿತಿರಬೇಕಾದರೆ ಕುಳಿತುಕೊಂಡು ಧರಣಿ ಪಾಲಕರ ಚರಿತ ಪ್ರಸಂಗದೊಳಗೆ ಧರಣಿ ಪಾಲಕರು ಈ ಭೂಮಿಯಲ್ಲಿರ್ತಕ್ಕಂಥ ಅರಗುವರರು ಏನಿದ್ದಾರೆ ಅರಸು ಮಕ್ಕಳುಗಳು ಏನಿದ್ದಾರೆ ಅವರೆಲ್ಲರ ಕುರಿತು ವಿಚಾರವನ್ನು ಮಾಡ್ತಾ ಇದ್ದಾರೆ ಈ ಭೀಮನೃಪಾಲಕ ದೊರೆ ಅಲ್ಲಿ ಸೇರಿದವರಲ್ಲಿ. ಅಂತಹ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಲೋಕದಲ್ಲಿರ್ತಕ್ಕಂಥ ಎಲ್ಲ ಧರಣಿ ಪಾಲಕರ ಚರಿತ್ರೆಯನ್ನು ವಿಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಲನೃಪನ ಶೀಲವನ್ನು ಅದೇ ರೀತಿಯಲ್ಲಿ ನಲನೃಪ ವಿದರ್ಭ ದೇಶದ ಹೃದಯ ಇರ್ತಕ್ಕಂಥ ಭೀಮನೃಪಾಲನ ನಲನೃಪ ಏನಿದ್ದಾನೆ ಅರ್ಥಾತ್ ನಿಷದಪುರದ ದೊರೆಯಾಗಿದ್ದವನು ವೀರಸೇನೃಪಾಲ ಅವನ ಮಗನಾಗಿರ್ತಕ್ಕಂಥ ನಲನೃಪ ಆ ನಲನೃಪನ ಕತೆ ಸಹ ಅಲ್ಲಿಗೆ ಬರ್ತದೆ. ನಿಷದ ದೇಶದ ದೊರೆಯಾಗಿರ್ತಕ್ಕಂತಹ
ವೀರ ನೃಪಾಲನ ಮಗನಾಗಿರ್ತಕ್ಕಂಥ ನಲಚಕ್ರವರ್ತಿ ಏನಿದ್ದಾನೆ, ವೀರಸೇನ ನೃಪಾಲನ ಮಗನಾಗಿರ್ತಕ್ಕಂಥ ನಲಚಕ್ರವರ್ತಿ ಏನಿದ್ದಾನೆ, ಅವನ ಕಥೆಯನ್ನು ಸಹ, ಅವನ ವಿಚಾರವನ್ನು, ಅವನ ಚರಿತ್ರೆಯನ್ನು ಸಹ ಈ ಭೀಮ ನೃಪಾಲಕನ ಸಭೆಯಲ್ಲಿ ಉಳಿದವರು ಹೇಳ್ತಾರೆ. ನಲನೃಪ ಆ ಶೀಲವನು, ಆ ನಲ ನೃಪ ನಲಚಕ್ರವರ್ತಿ ಹೇಗೆ ಎತ್ತವ ಅಂತ ಹೇಳಿದರೆ, ಅವ ಯಾವ ರೀತಿ ಶೀಲವಂತನಾಗಿದ್ದಾನೆ ಅನ್ನೋದು. ಶೀಲವನು ಅವ ಯಾವ ರೀತಿ ಸೌಂದರ್ಯವಂತನಾಗಿದ್ದಾನೆ, ಸೌಂದರ್ಯ ವಿಭವ, ವಿಭವ ಅಂದರೆ ವೈಭವ, ಯಾವ ರೀತಿಯ ಸಂಪತ್ತು ಅವನಲ್ಲಿದೆ, ಯಾವ ರೀತಿಯ ವೈಭವೀಪೇತವಾದ ಜೀವನವನ್ನು ಆತ ನಡೆಸ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವಿಶಾಲಮತಿ, ವಿಶಾಲವಾದಂಥ ಮನೋಭಾವವನ್ನು ರೂಢಿಸಿಕೊಂಡವ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೂಪು ಲಾವಣ್ಯಗಳು ಅವನಲ್ಲಿ ಇವೆ. ಲಾವಣ್ಯರು ಗುಣಾಳಿಗಳು, ಅವನಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳ ಸಮೂಹ, ಇವೆಲ್ಲವನ್ನು ವಿಸ್ತರಿಸಿ ಕೊಂಡಾಡಿದರು ಕವಿಯರು, ವಿಸ್ತಾರವಾಗಿ ಹೇಳಿ ಹೊಗಳುತ್ತಾ ಇದ್ದಾರೆ ಸಭೆಯಲ್ಲಿ. ಆ ಸಭೆಯಲ್ಲಿರ್ತಕ್ಕಂಥ ಕವಿಗಳು ಅರ್ಥಾತ್ ಪಂಡಿತರು, ಆ ಸಭೆಯ ರಾಜಸ್ಥಾನದಲ್ಲಿರ್ತಕ್ಕಂಥ ಪಂಡಿತರೆಂದರೆ ಈ ನಲನ ನಲಚಕ್ರವರ್ತಿಯನ್ನು, ಅವನ ರೂಪ ಲಾವಣ್ಯ ಸೌಂದರ್ಯ, ಅವನ ಶೀಲ ಗುಣ ಇವೆಲ್ಲವನ್ನು ಹೇಳಿಕೊಂಡು ಹೊಗಳಿಕೊಂಡು ಕೊಂಡಾಡ್ತಾ ಇದ್ದಾರೆ ಕವಿಜನರು. ಸೊ ಈ ಹೊಗಳಿಕೆಯನ್ನು, ಈ ಕುರಿತಾದ ವಿಚಾರವನ್ನು, ನಲನ ಕುರಿತಾದ ವಿಚಾರವನ್ನು ಈ ಭೀಮ ನೃಪಾಲಕನ ಸಭೆಯಲ್ಲಿ ಅಲ್ಲಿರ್ತಕ್ಕಂಥ ಕವಿಜನರು ಹೇಳಿದರು. ವನಜಮುಖಿಯ ವಾರ್ತೆಯೆಲ್ಲವ ಮನವೊಲಿದು ಕೇಳಿದರು, ಹಿಗ್ಗುತ್ತ ನೆನೆದುದು ಅಂತಃಕರಣ ಹೆಚ್ಚಿನ ಚಿತ್ತವೃತ್ತಿಯಲ್ಲಿ, ನೆನೆದು ಬರೆದಳು ನಲನ ರೂಪವ ಅನುನಯದಿ ಚಿತ್ರದಲ್ಲಿ, ನೆನೆದು ಬರೆದಳು ನಲನ ರೂಪವ ಅನುನಯದಿ ಚಿತ್ರದಲ್ಲಿ, ನಿಗೆ ಸಂಜನಿಸಿತು ಅವನಲ್ಲಿ ಮೋಹವೆಲೆ, ನಿಗೆ ಸಂಜನಿಸಿತವನಲ್ಲಿ ಮೋಹವೆಲೆ ಧರಣೀಶ ಕೇಳೆಂದ. ಈ ನಲಚಕ್ರವರ್ತಿಯ ವಿಚಾರವನ್ನು ಭೀಮನೃಪಾಲಕನ ತುಂಬಿದಂತಹ ಸಭೆಯಲ್ಲಿ ಕವಿಗಳು ಹೇಳಬೇಕಾದ್ರೆ ಕೇಳ್ತಾ ಇದ್ದಾಳೆ ವನಜಮುಖಿ, ಕಮಲಮುಖಿಯಾಗಿರ್ತಕ್ಕಂಥವಳು, ಕಮಲದಂತೆ ಮುಖವುಳ್ಳಂತಹ ಭೀಮನೃಪಾಲಕನ ಮಗಳಾದಂತಹ ದಮಯಂತಿ. ಆ ವನಜಮುಖಿಯಾಗಿರ್ತಕ್ಕಂಥ ದಮಯಂತಿಯು ಆ ವಾರ್ತೆಯೆಲ್ಲವ ಮನಮುಳಿದು ಕೇಳಿದಳು. ಆ ವಾರ್ತೆಯೆಲ್ಲವನ್ನು, ನಲನ ಕುರಿತಾದಂಥ ವಾರ್ತೆ ಏನಿದೆ, ವಿಚಾರ ಏನಿದೆ, ಕವಿಗಳು ಹೇಳತಕ್ಕಂಥ ವಿಚಾರ ಏನಿದೆ, ಅದೆಲ್ಲವನ್ನು ಆಕೆ ಮನಸ್ಸಿಟ್ಟು ಆಲಿಸಿದ್ದು ಕೇಳಿದಳು. ಹಿಗ್ಗುತ ನೆನೆದುದು ಅಂತಃಕರಣ ಹೆಚ್ಚಿನ ಚಿತ್ತ ವೃತ್ತಿಯಲ್ಲಿ, ಹಿಕ್ಕುತ್ತ ನೆನೆದು ಅಂತಃಕರಣ, ಆಕೆ ಅಂತಃಕರಣ ಏನಿದೆ ಹಿಕ್ಕಿತು ಆತ ಅಂತಃಕರಣ ಹಿಕ್ಕಿ ಅವನ ಏನು ರೂಪ ಏನಿದೆ ತನ್ನ ಕಣ್ಣ ಮುಂದೆಯೇ ಬಂದ ಹಾಗೆ ಆಕೆ ಯೋಚಿಸ್ತಾ ಇದ್ದಾಳೆ. ಹೆಚ್ಚಿನ ಚಿತ್ತವೃತ್ತಿಯಲ್ಲಿ ನೆನೆದು ಬರೆದಳು ನಳನ ರೂಪವ ಅನುನಯದಿ ಚಿತ್ರದಲ್ಲಿ, ಕುತೂಹಲವಾಗಿರ್ತಕ್ಕಂಥ ಆಕೆಯ ಮನಸ್ಸನ್ನು ಹೆಚ್ಚಿನ ಚಿತ್ತವೃತ್ತಿಯಲ್ಲಿ, ಕವಿಜನರು ಹೇಳಿರ್ತಕ್ಕಂತಹ ವರ್ಣನೆ ಏನಿದೆ ಆ ವರ್ಣನೆಯನ್ನು ಕೇಳಿಕೊಂಡು ಆಕೆಯ ಮನಸ್ಸಿನಲ್ಲಿ ಕುತೂಹಲ ಉಂಟಾಗಿ ಅವರು ಕವಿಗಳು ಹೇಳಿರ್ತಕ್ಕಂಥ ರೂಪದ ರೀತಿಯಲ್ಲಿ ಅದನ್ನು ನೆನೆದು ಅದನ್ನು ಮತ್ತೆ ನೆನಪು ಮಾಡಿಕೊಂಡು ಬರೆದಳು, ಒಂದು ಕಾಗದದಲ್ಲಿ ಒಂದು ಪತ್ರದಲ್ಲಿ ಬರೆಯುತ್ತಾಳೆ ನಲನ ರೂಪವ, ನಲನ ರೂಪವನ್ನು ಆಕೆ ಬರೆಯುತ್ತಾಳೆ ಚಿತ್ರದಲ್ಲಿ, ಅನುನಯದಿ ಚಿತ್ರದಲ್ಲಿ. ಆ ರೂಪವನ್ನು ಬಹಳ ಪ್ರೀತಿಯಿಂದ, ಅನುನಯ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಚಿತ್ರದ ರೂಪದಲ್ಲಿ ಆಕೆ ಬಿಡಿಸ್ತಾಳೆ. ನಿಗೆ ಸಂಜನಿಸಿತು ಅವನಲ್ಲಿ ಮೋಹವೆಲೆ, ಇದರ ಫಲವಾಗಿ ಅವನಲ್ಲಿ ಮೋಹವೆಲೆ ಸಂಜನಿಸಿ ಮಿಗೆ ಇನ್ನೂ ಹೆಚ್ಚಾಗಿ ಪ್ರೀತಿ ರೂಪ ಚಿತ್ರವನ್ನು ಬಿಡಿಸಿ ಆದಮೇಲೆ ಮತ್ತೆ ಆಕೆ ಆತನ ಕುರಿತಾದ ಪ್ರೀತಿ ಹೆಚ್ಚಾಗಿ ಸಂಜನಿಸಿತು ಅವನಲ್ಲಿ ಆ ನಲ ಏನಿದ್ದಾನೆ ಆ ನಲಲ್ಲಿ ಹುಟ್ಟಿಕೊಂಡಿತು ಮೋಹವೆಲೆ, ಮೋಹದ ಒಂದು ಎಲೆ ಏನಿದೆ ಮೋಹವೆಲೆ, ಮೋಹ ಅನ್ನುವುದು ಚಿಗುರಡೆಯಲಿಕ್ಕೆ ಆರಂಭವಾಗಿತ್ತು.
ಸೊ ದಮಯಂತಿ ಇವೆಲ್ಲವನ್ನ ಕೇಳಿ ಇದರ ಪರಿಣಾಮವಾಗಿ ತನ್ನ ಕಣ್ಣ ಮುಂದೆ ಇಲ್ಲ ಇದ್ರೂ ಸಹ ಕವಿಗಳು ಹೇಳಿರ್ತಕ್ಕಂತಹ ವರ್ಣನೆಯ ಮೂಲಕವಾಗಿ ಅಷ್ಟು ಮಾತ್ರವಲ್ಲ ಅದರ ಫಲವಾಗಿ ಆಕೆ ಬೆಳೆಯಿರ್ತಕ್ಕಂಥ ಚಿತ್ರ ಇದರ ಫಲವಾಗಿ ಆತನ ಕುರಿತಾದಂಥ ಮೋಹದ ಎಳೆಯೊಂದು ಮೋಹದ ಚಿಗುರೊಂದು ಒಡೆಯುವುದಕ್ಕೆ ಚಿಗುರು ಒಡೆಯೋದಕ್ಕೆ ಆರಂಭವಾಯಿತು. ಓ ಧರಣೀಶ, ಧರಣೀಶ ಅಂತ ಧರ್ಮರಾಯ, ಓ ಧರ್ಮರಾಯ ಹೀಗೆ ಕತೆ ಅಂತೇಳಿ ಕೇಳಿದ. ಹೀಗೆ ಆಕೆಯಲ್ಲಿ ಪ್ರೀತಿ ಉಂಟು, ಆತನಿಗೆ ಆಕೆಯಲ್ಲಿ ಆತನಲ್ಲಿ ಆಕೆಗೆ ಪ್ರೀತಿ ಉಂಟಾಯಿತು, ಮೋಹ ಉಂಟಾಯಿತು ಧರಣೀಶ ಅಂತೇಳಿ ಧರ್ಮರಾಯನಲ್ಲಿ ರೋಮಶ ಮಹರ್ಷಿಗಳು ಈ ಕಥೆಯನ್ನು ಮುಂದುವರೆಸಿಕೊಂಡು ಹೇಳ್ತಾ ಇದ್ದಾರೆ. ಅವಳಲ್ಲಿ ಯಾವ ರೀತಿಯಲ್ಲಿ ಕುತೂಹಲ ಉಂಟಾಯಿತು ಅನ್ನೋದು ಗೊತ್ತಾಯಿತು. ಅದೇ ರೀತಿಯಲ್ಲಿ ಮುಂದಕ್ಕೆ ಏನಾಗ್ತದೆ, 21ನೇ ಪದ್ಯ, ಕೇಳು ಕುಂತಿತನಯ ಭೀಮರಪಾಳ ತಂದೆಗೆ ವಿರಹ ಬಲಿದು ವಿಶಾಲವಾಗಿರಲು ಇತ್ತ ಕೇಳಿ ನಿಷದನಗರಿಯನ್ನು ಪಾಲಿಸುವನ ನಳಚಕ್ರವರ್ತಿಯು ಮೇಲೆ ನಿಪ್ಪ ಸಭೆಯಲ್ಲಿ ರತ್ನದ ಸಾಲು ಒಳಗಿನ ಸಿಂಹಪೀಠದೊಡೆಸಲು ಕುಳಿತು ಕೇಳು ಕುಂತಿತನಯ, ಓ ಕುಂತಿತನಯ ಅಂತ ಧರ್ಮರಾಯನೇ ನೀನು ಕೇಳಬೇಕು. ಭೀಮರಪಾಲ ತಂದೆಗೆ ವಿರಹ ಬಲಿದು, ಭೀಮರಪಾಲನ ತರುಜೆ ಆಗಿರ್ತಕ್ಕಂಥ ದಂಡಹಂತಿಗೆ ವಿರಹವೇದರೆ ಬಲಿಯಿತು, ಹೆಚ್ಚಾಯಿತು. ಆ ನಾನು ತಾನು ಕಾಣಬೇಕು ಅವರು ಹೇಗಿದ್ದಾನೆ ಅನ್ನುವಂಥ ಕುತೂಹಲ ಹೆಚ್ಚಾಗಿ ಅವ ತನ್ನ ಮುಂದೆ ಇಲ್ಲದೇ ಇರುವಂಥ ಈ ಸಂದರ್ಭದಲ್ಲಿ ಆತನ ಕುರಿತಾದಂಥ ವಿರಹ ವೇದನೆ ಏನಿದೆ ಅದು ಆಕೆಯಲ್ಲಿ ಹೆಚ್ಚಾಗಿ ಬೆಳೆಯುವುದಕ್ಕೆ ಆರಂಭಿಸಿತು. ಆ ರೀತಿ ವಿಶಾಲವಾಗಿರೋಳು, ಆ ರೀತಿ ಆಕೆಯ ಏನು ವಿರಹ ವೇದನೆ ವಿಶಾಲ ಹೆಚ್ಚಾಗ್ತಾ ಇರಬೇಕಾದ್ರೆ ಇತ್ತ ಈ ಕಡೆಯಲ್ಲಿ ಕೇಳೈ ಕೇಳಬೇಕು ಪಾಂಡವಾಗ್ರೇಸರ ಅರ್ಥಾತ್ ಧರ್ಮರಾಯ ಕೇಳು ಏನು ಅಂತೇಳಿದರೆ ನಿಷದ ನಗರಿಯನ್ನು ಪಾಲಿಸುವ ನಳಚಕ್ರವರ್ತಿ ಈ ಕಡೆ ಏನಾಯಿತು ಅಂತೇಳಿದರೆ ಧರ್ಮರಾಯ ನಿಷದ ನಗರಿಯನ್ನು ಪಾಲಿಸುವ ನಳಚಕ್ರವರ್ತಿ ನಿಷದ ನಗರಿಯನ್ನು ಪಾಲಿಸ್ತಾ ಇರುವಂತಹ ನಿಷದ ನಗರಿಯ ಚಕ್ರವರ್ತಿಯಾಗಿರ್ತಿ ಬೆರೆಯುತ್ತಾ ಇರತಕ್ಕಂಥ ನಳಚಕ್ರವರ್ತಿಯು ಮೇಲೆನಿಪ್ಪ ಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಭೆ ಸ್ವರ್ಗ ಸದೃಶವಾದಂತಹ ಸಭೆಯಲ್ಲಿ ರತ್ನದ ಸಾಲುಹೊಳವಿನ ಸಿಂಹಪೀಠದಲ್ಲಿ ರತ್ನಖಚಿತವಾದಂತಹ ಸಿಂಹಾಸನದಲ್ಲಿ ಒಸೆದುಕೊಳ್ಳಿರುವುದು ಶೋಭಾಯಮಾನವಾಗಿ ಕುಳಿತುಕೊಂಡಿದ್ದಾರೆ. ಅರ್ಥಾತ್ ನಿಷದ ನಗರಿಯಲ್ಲಿ ಅಲ್ಲಿಯ ದೊರೆಯಾಗಿರ್ತಕ್ಕಂಥ ನಳನೃಪಾಲ ಏನಿದ್ದಾನೆ, ಈಗ ಏನಾಗಿದ್ದಾನೆ ವೀರನೃಪಾಲ ವೀರಥೇರನೃಪಾಲ ಮಗನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗೆ ಈಗ ನಳಚಕ್ರವರ್ತಿ ಅಲ್ಲಿ ಚಕ್ರವರ್ತಿಯಾಗಿ ಮೆರೆಯುತ್ತಾ ಇದ್ದಾನೆ ಅಂತ ಆ ಚಕ್ರವರ್ತಿಯು ತನ್ನ ರಾಜ್ಯದ ಆ ರಾಜ್ಯಸಭೆಯಲ್ಲಿ ಸ್ವರ್ಗ ಸದೃಶವಾಗಿರ್ತಕ್ಕಂಥ ಸಭೆಯಲ್ಲಿ ರಕ್ತಖಚಿತವಾದ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಹೀಗೆ ಕುಳಿತುಕೊಂಡು ಆತ ಸಭೆಯನ್ನು ನಡೆಸ್ತಾ ಇರಬೇಕಾದ್ರೆ ಏನಾಯಿತು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ಗಮನ ಕೊಡಬೇಕು. ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸರಿಯಾಗಿ ಈ ವಿಡಿಯೋವನ್ನು ಮತ್ತೆ ಕೇಳಿಕೊಳ್ಳಿ, ಪದ್ಯವನ್ನು ಪಠ್ಯಪುತ್ತವನ್ನು ಬಿಡಿಸಿಕೊಂಡು ಪದ್ಯವನ್ನು ನೋಡ್ತಾನೆ ವಿಡಿಯೋವನ್ನು ಕೇಳಿ, ಏನಾದರೂ ಅನುಮಾನಗಳು ಬಂದರೆ ಫೋನ್ ಮಾಡಿ ಕೇಳಿ, ಮತ್ತು ಕಡ್ಡಾಯವಾಗಿ ಎಲ್ಲರೂ ಸಹ ಅದಕ್ಕೆ ಪದ್ಯಗಳಾಗ್ತಾ ಇದ್ದಾಗೇ ನೀವು ಅದಕ್ಕೆ ಅನುಮಾನವನ್ನು ಬರೀಲೇಬೇಕಾಗ್ತದೆ ಕಡ್ಡಾಯವಾಗಿ. ಏನಾದರೂ ಅನುಮಾನಗಳಿದ್ದರೆ ಫೋನ್ ಮಾಡಿ. ಸೊ ಮುಂದಿನ ಪದ್ಯಗಳನ್ನು ಮುಂದಿನ ತರಗತಿಯಲ್ಲಿ ಗಮನಿಸ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಕನ್ನಡ.